ಆರನೇ ತರಗತಿ ಸಮಾಜ ವಿಜ್ಞಾನ ಪೌರ ನೀತಿ ಅಧ್ಯಾಯ ಏಳು ಪೌರ ಮತ್ತು ಪೌರತ್ವ ಪ್ರಶ್ನೋತ್ತರ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಗಳೆಂದರೆ ಡ್ಯಾಸ್ ಮತ್ತು ಡ್ಯಾಸ್ ಉತ್ತರ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಎರಡು ಸ್ವಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಡ್ಯಾಸ್ ಎನ್ನುವರು ಉತ್ತರ ಪರಿತ್ಯಾಗ ಮೂರು ಭಾರತದಲ್ಲಿ ಪೌರತ್ವ ವ್ಯವಸ್ಥೆ ಇದೆ ಉತ್ತರ ಏಕ ಪೌರತ್ವ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪೌರ ಎಂದರೆ ಯಾರು ಉತ್ತರ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಪೌರರು ಎನ್ನುತ್ತೇವೆ ಪ್ರಶ್ನೆ ಎರಡು ನೀನು ಭಾರತೀಯ ಪೌರನೇ ಹೇಗೆ ಉತ್ತರ ಹೌದು ಹೇಗೆಂದರೆ ನಾನು ಭಾರತದಲ್ಲೇ ಹುಟ್ಟಿ ಬೆಳೆದು ಇಲ್ಲಿಯೇ ವಾಸವಾಗಿದ್ದೇನೆ ಹಾಗಾಗಿ ನಾನು ಭಾರತೀಯ ಪೌರನೇ ಪ್ರಶ್ನೆ ಮೂರು ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಉತ್ತರ ಪೌರತ್ವ ಪಡೆಯಲು ಸಾಮಾನ್ಯವಾಗಿ ಎರಡು ವಿಧಾನಗಳಿವೆ ಒಂದು ಸಹಜ ಪೌರತ್ವ ಒಂದು ಸಹಜೀಕೃತ ಪೌರತ್ವ ಪ್ರಶ್ನೆ ನಾಲ್ಕು ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಉತ್ತರ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನವನ್ನು ಗೌರವಿಸುವುದು ವೈಜ್ಞಾನಿಕ ಮನೋಭಾವ ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವವನ್ನು ಹೊಂದಿರುವುದು ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸುವುದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಭಾಷೆ ಧರ್ಮ ಜಾತಿ ಪಂಥಗಳನ್ನು ಮೀರಿ ಎಲ್ಲರನ್ನು ಸೋದರತೆಯಿಂದ ಕಾಣುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಇನ್ನೂ ಮುಂತಾದುವು ಪ್ರಶ್ನೆ ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಉತ್ತರ ಮೊದಲು ಅವರೊಂದಿಗೆ ಸೌಜನ್ಯ ಹಾಗೂ ವಿನಯ ಪೂರ್ವಕವಾಗಿ ನಡೆದುಕೊಳ್ಳುವುದು ಸರತಿಯ ಸಾಲುಗಳಲ್ಲಿ ಅವರನ್ನು ಮುಂದಕ್ಕೆ ಕಳುಹಿಸಿಕೊಡುವುದು ಬಸ್ಸು ರೈಲುಗಳಲ್ಲಿ ಅವರಿಗೆ ಕುಳಿತುಕೊಳ್ಳಲು ಸೀಟನ್ನು ಬಿಟ್ಟುಕೊಡುವುದು ಅವರ ಯೋಗಕ್ಷೇಮ ವಿಚಾರಿಸಿ ಅವರ ಕೆಲಸ ಮಾಡಿಕೊಡುವುದು ಹೀಗೆ ಹಿರಿಯ ನಾಗರಿಕರಿಗೆ ನಾನು ಸಹಾಯ ಮಾಡಬಹುದು